ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಶ್ರೀಮತ್ಸತ್ಯಾತ್ಮತೀರ್ಥಾರ್ಯನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ ಎರಡನೆಯ ಸಂಧಿ ಕರುಣಾಸಂಧಿಯ 28ನೇ ಪದ್ಯದ ಪಾಠವನ್ನ ನೋಡೋಣ. ಈ 28ನೇ ಪದ್ಯದಲ್ಲಿ ಭಗವಂತ ಭಕ್ತರು ವಿಹಿತವಾದ ಯಾವ ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ ಕೂಡ, ಅಲ್ಪವಾಗಿ ಅರ್ಪಣೆ ಮಾಡಿದರೂ ಕೂಡ ಅದನ್ನು ಅನಂತ ಮಡಿಯಾಗಿ ಭಗವಂತ ಭಕ್ತರಿಗೆ ಮತ್ತೆ ನೀಡುತ್ತಾನೆ. ನಾವು ಏನನ್ನಾದರೂ ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಸಾಕು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಇಂತಹ ಭಕ್ತನಿಗೆ ಭಗವಂತ ಒಂದು ಕ್ಷಣ ಬಿಡದೇನೆ ಅವನನ್ನು ರಕ್ಷಣೆ ಮಾಡುತ್ತಾ ಅವನು ಬೇಡಿದ ಸಕಲ ಇಷ್ಟಾರ್ಥಗಳನ್ನು ನೀಡುತ್ತಾನೆ. ಕೂರ್ಮರೂಪಿ ಭಗವಂತನ ದೃಷ್ಟಾಂತವನ್ನು ಕೊಟ್ಟು ಆ ಪರಮಾತ್ಮನ ಕಾರುಣ್ಯವನ್ನ ಈ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಲ್ಲಿ ಪರಿಸಿದವರುಳು ಸಿಟ್ಟು ಮಾಡಿದನೇನು ಹರಿಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದನ ಈತರನು. ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ದುರಿತಾರಣ್ಯ ಪಾವಕನು ಎಂಬ ಮಾತನ್ನ ಹೇಳ್ತಾರೆ. ದುರಿತ ಅಂದ್ರೆ ಸಂಸ್ಕೃತದಲ್ಲಿ ಪಾಪಗಳು ಅಂತ ಅರ್ಥ. ದೇವರಿಗೆ ದುರಿತಾರಣ್ಯ ಪಾವಕ ಅಂತ ಕರೀತಾರೆ. ಯಾತಕ್ಕೆ ಅಂದ್ರೆ ಪಾಪಗಳೆಂಬ ಅರಣ್ಯಕ್ಕೆ ಅಂದ್ರೆ ಪಾಪಗಳೆಂಬ ವನಕ್ಕೆ ಪಾವಕ ಅಗ್ನಿಯಂತೆ ಇರತಕ್ಕಂಥವನು ಅಂತ ಅರ್ಥ. ಅಂದ್ರೆ ಕಾಡಿನಲ್ಲಿ ಕಾಡ್ಗಿಚ್ಚು ದಾವಾಗ್ನಿ ಎಲ್ಲ ಕಡೆಗೆ ಬಂದಾಗ ಇಡೀ ಕಾಡಿಗೆ ಕಾಡೇ ಸುಟ್ಟು ಹೋಗುತ್ತದೆ. ಆ ರೀತಿ ಪಾಪಗಳೆಂಬ ಕಾಡಿಗೆ, ಪಾಪಗಳೆಂಬ ಅರಣ್ಯಕ್ಕೆ ಭಗವಂತ ಪಾವಕ ಅಗ್ನಿಯಂತೆ ಇದ್ದಾನೆ. ಶುದ್ಧರಾದ ಭಕ್ತರ ಸಕಲ ಪಾಪಗಳೆಂಬ ಅರಣ್ಯಕ್ಕೆ ಭಗವಂತ ಅಗ್ನಿಯಂತೆ ಇದ್ದಾನೆ. ಅಂದರೆ ಭಕ್ತರ ಸಕಲ ಪಾಪಗಳನ್ನು ಸುಟ್ಟು ಹಾಕುವ ಎಂಬ ಮಾತಿನಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಭಕ್ತರ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಅಂತ ಹೇಳುವ ಪ್ರಸಂಗ ಇದೆ. ಅದಕ್ಕೆ ಭಗವಂತನಿಗೆ ಜಗನ್ನಾಥದಾಸರು ಈ ವಿಶೇಷಣದಿಂದ ಕರೆದರು, ದುರಿತಾರಣ್ಯ ಪಾಪಕನು ಎಂಬ ಮಾತಿನಿಂದ. ಇಂತಹ ಪಾಪವೆಂಬ ಅರಣ್ಯವನ್ನು ಸುಟ್ಟು ಹಾಕುವ ಅಗ್ನಿಯಂತೆ ಇರತಕ್ಕಂತಹ ಪರಮಾತ್ಮನು ಏನು ಮಾಡ್ತಾ ಇದ್ದಾನೆ? ಕೊಟ್ಟದನು ಯಾರು? ಭಕ್ತರು ಭಕ್ತಿಯಿಂದ ವಿಹಿತವಾದ ಅಲ್ಪವಾದ ಏನ ಪದಾರ್ಥವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರೂ ಕೂಡ, ಕೈಗೊಂಬ ಅಂದ್ರೆ ತನ್ನ ಕೈಯಿಂದ ಅದನ್ನ ಸಂತೋಷವಾಗಿ ಭಗವಂತ ಸ್ವೀಕಾರ ಮಾಡಿ, ಇದೇನೋ ಸುಮ್ಮನೆ ಒಂದು ಅಭಿಷೇಕ ನೀರು ಹಾಕ್ತಾ ಇದ್ದಾನೆ, ಏನೋ ಒಂದು ಸಣ್ಣ ಸಕ್ಕರೆ ನೈವೇದ್ಯ ಮಾಡ್ತಾನೆ ಅಷ್ಟೇ ಅಂತ ದೇವರು ತಿರಸ್ಕಾರ ಮಾಡದೇನೆ, ಉದಾಸೀನ ಮಾಡದೇನೆ, ನಾವು ಕೊಟ್ಟ ಅಲ್ಪ ಪದಾರ್ಥವನ್ನೇ ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಾನೆ ಎಂಬ ಮಾತನ್ನು ತಿಳಿಸ್ತಾರೆ. ಕೊಟ್ಟದನು ಭಕ್ತರು ಭಕ್ತಿಯಿಂದ ಕೊಟ್ಟ ಅಲ್ಪ ಪದಾರ್ಥವನ್ನು ಕೂಡ ಕೈಗೊಂಬ ಅವನು ಸ್ವೀಕಾರ ಮಾಡಿ ಭಗವಂತ ರಕ್ಷಣೆ ಮಾಡುತ್ತಾನೆ. ಅದರ ಜೊತೆಗೆ ಮತ್ತೆ ಹೇಳುವಾಗ ಅರೆ ಕ್ಷಣ ಅಗಲನು ಅಂದ್ರೆ ಒಂದು ಕ್ಷಣ, ಅದರಲ್ಲಿ ಅರಕ್ಷಣ ಅಂದ್ರೆ ಮತ್ತೆ ಅರ್ಧ ಕ್ಷಣವೂ ಕೂಡ, ಅರ್ಧ ಸೆಕೆಂಡೂ ಕೂಡ ಭಗವಂತ ಬಿಟ್ಟಗಲ. ಆ ಭಕ್ತರನ್ನು ಭಗವಂತ ಬಿಟ್ಟು ಹೋಗೋದಿಲ್ಲ, ಅವನು ಸರ್ವತ್ರ ವ್ಯಾಪ್ತ, ಹಿಂದೆ ತಿಳಿದಿದ್ದೇವೆ. ಆ ರೀತಿ ಇದರ ಜೊತೆಗೆ ಮುಂದೆ ಮತ್ತೆ ಭಗವಂತನ ಹೇಳ್ತಾ, ತನ್ನವರ ದುರಿತಗಳಟ್ಟುವನು ದೂರದಲ್ಲಿ. ಯಾರು ನಿಜವಾದ ಭಗವದ್ಭಕ್ತರು ಅಂತ ಭಗವಂತನಿಗೆ ನಿಶ್ಚಿತವಾಗುತ್ತದೋ, ಶುದ್ಧವಾದ ನಿರ್ಮಲವಾದ ಮನಸ್ಸಿರತಕ್ಕಂತ ಅನನ್ಯ ಭಗವದ್ಭಕ್ತರು ಯಾರೋ, ಅಂತಹ ಭಗವದ್ಭಕ್ತರ ದುರಿತಗಳ ದೂರದಲ್ಲಿ ಅಟ್ಟುವನು, ಅವರ ಪಾಪಗಳನ್ನು ದೂರದಲ್ಲಿ ಅಟ್ಟುತ್ತಾನೆ, ದೂರದಲ್ಲಿ ತಳ್ಳುತ್ತಾನೆ. ಅಂದ್ರೆ ಆ ಭಕ್ತರ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ. ಇವನು ಭಕ್ತರ ಪಾಪವನ್ನು ಪರಿಹಾರ ಮಾಡ್ಲಿಕ್ಕೆ ಹೇಗೆ ಸಮರ್ಥ ಅಂದ್ರೆ, ಅದಕ್ಕೆ ಹಿಂದೆ ಹೇಳಿದ ವಿಶೇಷಣ, ದುರಿತಾರಣ್ಯ ಪಾವಕನು. ಆ ಪಾಪಗಳೆಂಬ ಅರಣ್ಯಕ್ಕೆ ಭಗವಂತ ಅಗ್ನಿಯಂತೆ ಇದ್ದಾನೆ, ಸುಟ್ಟಾಕಿಬಿಡ್ತಾನೆ. ಆದ್ದರಿಂದ ವಿಶೇಷವಾಗಿ ಭಗವಂತನ ದಿವ್ಯವಾಗಿರತಕ್ಕಂತ ಆ ಕಾರುಣ್ಯವೇ ಆಗಿದೆ. ಭಗವಂತನನ್ನು ಒಂದು ಕ್ಷಣ ನಾವು ನೋಡಿದರೆ ಸಾಕು, ಆ ಅಪರೋಕ್ಷ ಜ್ಞಾನದಿಂದ
ನಾವು ಅನುಭವಿಸಲಿಕ್ಕೆ ಆರಂಭ ಮಾಡದೇ ಇರತಕ್ಕಂಥ ಅಪ್ರಾರಬ್ಧ ಕರ್ಮ ಅಂತ ಏನಿದೆಯೋ ಸಂಪೂರ್ಣ ಅಪ್ರಾರಬ್ಧ ಕರ್ಮವನ್ನು ಭಗವಂತ ಸುಟ್ಟಾಕ್ತಾನೆ, ಮತ್ತು ಬೇರೆ ಬೇರೆ ಪಾಪಗಳನ್ನು ಭಗವಂತ ಸುಟ್ಟಾಕ್ತಾನೆ. ಪ್ರಾರಬ್ಧ ಕರ್ಮವನ್ನು ಮಾತ್ರ ನಾವು ಅನುಭವಿಸಿ ಮುಗಿಸಿ ಆ ಶಾಶ್ವತವಾಗಿರತಕ್ಕಂಥ ಆನಂದವನ್ನ, ಸ್ವರೂಪಾನಂದದ ಆವಿರ್ಭಾವವನ್ನ, ಅದು ಮೋಕ್ಷದಲ್ಲಿ ನಾವು ಅಂದ್ರೆ ಪಡೀತೇವೆ ಎಂಬ ಅಭಿಪ್ರಾಯದಲ್ಲಿ ಭಗವಂತ ಪೂರ್ಣಾನುಗ್ರಹ ಮಾಡ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಆ ರೀತಿ ದುರಿತಾರಣ್ಯ ಪಾವಕನು ಅಂತ ತಿಳಿಸ್ತಾ ಭಕ್ತರ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ. ಹೇಗೆ? ಯಾವುದೇ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಭಗವಂತ ನಿಂತು ಬಂದು ರಕ್ಷಣೆ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಅದನ್ನ ಮತ್ತೆ ಮತ್ತೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಬೆಟ್ಟ ಬೆನ್ನಲ್ಲಿ ಪರಿಸಿದವರುಳು ಅಂದ್ರೆ ಭಗವಂತನ ಮೇಲೆ ಮಂದರ ಪರ್ವತವನ್ನೇ ಇಟ್ಟಿದ್ದಾರೆ ಕೂರ್ಮರೂಪಿ ಪರಮಾತ್ಮನ ಮೇಲೆ. ಅಂದರೆ ಈ ನಾ ಪ್ರತಿ ಬಾರಿ ಹೇಳ್ತೇನೆ, ಸಮುದ್ರ ಮಥನ ಕಾಲದಲ್ಲಿ ಭಗವಂತ ತಾನೇ ನಿಂತು ಭಕ್ತರ ಜೊತೆಗೆ ಸ್ವರ್ಗಾಧಿಪತ್ಯವನ್ನು ಕಳೆದುಕೊಂಡು ಕಂಗೆಟ್ಟ ಆ ದೇವತೆಗಳಿಗೆ ತಾನೇ ಅಜಿತ ನಾಮಕನಾಗಿ ದೇವದಾನವರಲ್ಲಿ ನಿಂತು ಸಮುದ್ರ ಮಥನ ಮಾಡ್ತಾ, ಸಮುದ್ರ ಮಥನ ಮಾಡುವಾಗ ಕಡಗೋಲು ಮಂದರ ಪರ್ವತ, ವಾಸುಕಿ ಪರ್ವತವೇ ಹಗ್ಗ, ಆ ಮಂದರ ಪರ್ವತ ಮತ್ತೆ ಸಮುದ್ರದಲ್ಲಿ ಮುಳುಗಿದಾಗ ಅದನ್ನ, ಆ ಮಂದರ ಪರ್ವತವನ್ನ ಭಗವಂತ ತಾನು ಕೂರ್ಮರೂಪದಿಂದ ತನ್ನ ಬೆನ್ನಿನ ಮೇಲೆ ಹೊತ್ತಿದ್ದಾನಂತ. ಅಂದ್ರೆ ಆ ಕೂರ್ಮರೂಪಿಯ ಪರಮಾತ್ಮನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನ ಇರಿಸಿದ್ದಾರೆ ಎಲ್ಲ ದೇವತೆಗಳು ಕೂಡ. ನನ್ನ ಬೆನ್ನಿನ ಮೇಲೆ ಇಷ್ಟು ಭಾರ ಹೊರಿಸಿದ್ದಾರೆ ಅಂತ ದೇವತೆಗಳ ಮೇಲೆ ಭಗವಂತ ಸಿಟ್ಟಿಗೆದ್ದನ. ಯಾರಾದರೂ ಬಂದು ಒಂದು 10 ನಿಮಿಷ ನಮ್ಮ ಬ್ಯಾಗ್ ಅನ್ನು ಹಿಡ್ಕೊಂಡು ಬನ್ರಿ ನಮ್ಮ ಜೊತೆಗೆ ಅಂದ್ರೆ ನಾವು ಎಷ್ಟು ಸಿಟ್ಟು ಮಾಡ್ತೇವೆ? ನಿನ್ನ ಬ್ಯಾಗ್ ನಾನು ಯಾಕೆ ಹಿಡ್ಕೋಬೇಕು, ನಿನ್ನ ಲಗೇಜ್ ನಾನು ಯಾಕೆ ಹಿಡ್ಕೋಬೇಕು? ಅಂದ್ರೆ ನಮಗೆ ಅಭಿಮಾನ, ಅಹಂಕಾರ, ಇನ್ನೊಬ್ಬರ ಕೆಲಸ ನಾನೇಕೆ ಮಾಡಬೇಕು ಅಂತ. ಆದರೆ ತನಗೆ ಯಾವ ಅಪೇಕ್ಷೆ ಇಲ್ಲದೆ ಇದ್ದರೂ ಕೂಡ ನಿರಪೇಕ್ಷೆಯಾದ ಭಗವಂತ, ನಿತ್ಯ ತೃಪ್ತನಾದ ಭಗವಂತ ಕೇವಲ ಭಕ್ತರ ಮೇಲಿನ ಕಾರುಣ್ಯದಿಂದ, ಆ ದೇವತೆಗಳ ಮೇಲಿನ ಅನುಗ್ರಹದಿಂದ ತನ್ನ ಬೆನ್ನು ಮೇಲೆ ಆ ಮಂದರ ಪರ್ವತ ಹೊರಿಸಿದರೂ ಕೂಡ ಅತ್ಯಂತ ಪ್ರೀತಿಯಿಂದ ಭಗವಂತ ಹೊತ್ತು ಮಂದರ ಪರ್ವತವನ್ನು ಮೇಲೆತ್ತಿ ಮತ್ತೆ ಸಮುದ್ರ ಮಥನ ಮಾಡಲಿಕ್ಕೆ ಅನುಕೂಲವಾಗುವಂತೆ ಮಾಡಿ ಧನ್ವಂತರಿ ರೂಪದಿಂದ ಭಗವಂತ ಅಮೃತವನ್ನು ತಂದು ಮೋಹಿನಿ ರೂಪದಿಂದ ಹಂಚಿದ್ದಾನೆ. ಎಷ್ಟು ರೀತಿಯಿಂದ ಭಗವಂತ ಅನುಗ್ರಹ ಮಾಡಿದ್ದಾನೆ ಅದನ್ನು ಹೇಳ್ತಾನೆ. ಬೆಟ್ಟ ಬೆನ್ನಲ್ಲಿ ಪರಿಸಿದವರುಳು ಸಿಟ್ಟು ಮಾಡಿದ ನೇನು ಹರಿ. ತನ್ನವರು ಅಂತ ಯಾರಿರ್ತಾರೆ? ಯಾವ ವ್ಯಕ್ತಿಯೂ ಕೂಡ ತನ್ನವರ ಮೇಲೆ, ತನ್ನ ಮಕ್ಕಳ ಮೇಲೆ, ತಮಗೆ ಬೇಕಾದವರ ಮೇಲೆ ಅವರೇನೇ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿದರೂ ಕೂಡ ಕ್ಷಮಿಸಿ ಅವರ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಅವರನ್ನು ರಕ್ಷಣೆ ಮಾಡ್ತೇವೆ, ಅವರ ಸಹಾಯಕ್ಕೆ ನಿಲ್ತೇವೆ, ಅವರ ಪರವಾಗಿ ಮಾತನಾಡುತ್ತೇವೆ. ಹಾಗೆ ಯಾರು ನಿಜವಾದ ಭಗವದ್ಭಕ್ತರು ಅಂತಿದ್ದಾರೆ ಭಗವಂತನಿಗೆ, ದೇವತೆಗಳು ನಿಷ್ಕಾಮ ಭಗವದ್ಭಕ್ತರು, ಏಕಾಂತ ಭಗವದ್ಭಕ್ತರು, ಅಂತಹ ಇಂದ್ರಾದಿ ದೇವತೆಗಳು ಆ ಮಂದರ ಪರ್ವತವನ್ನು ಭಗವಂತನ ಬೆನ್ನಿನ ಮೇಲೆ ಇಟ್ಟರೂ ಕೂಡ ಸಿಟ್ಟು ಮಾಡಿಕೊಳ್ಳದೇನೆ ಅವರಿಗೆ ಅನುಗ್ರಹ ಮಾಡಿ ಭಗವಂತ ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ. ಆ ರೀತಿ ಅಂದ್ರೆ ದಿಕ್ಕು ಕಾಣದೇ ಇರತಕ್ಕಂತ, ಸ್ವರ್ಗಾಧಿಪತ್ಯವನ್ನು ಕಳೆದುಕೊಂಡು ಒದ್ದಾಡತಕ್ಕಂತ ಇಂದ್ರಾದಿ ದೇವತೆಗಳಿಗೆ ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ. ಮತ್ತೆ ಭಗವಂತ ಅಮೃತವನ್ನು ಹಂಚುತ್ತಾ ಇದ್ದಾನೆ ಎಂಬ ಮಾತನ್ನು ಜಗನ್ನಾಥದಾಸರು ಹೇಳ್ತಾರೆ. ಮತ್ತು ಅಹಿತರನು ಮುರಿದನು. ಅಹಿತರನು ಅಂತಂದ್ರೆ ಆ ದೇವತೆಗಳಿಗೆ ಅಹಿತವನ್ನುಂಟು ಮಾಡಿದ ಧನ್ವಂತರಿ ರೂಪಿ ಪರಮಾತ್ಮನ ಕೈಯಿಂದ, ಮೋಸದಿಂದ ಸಮುದ್ರದ ಸಮುದ್ರ ಮಥನದ ನಂತರದಲ್ಲಿ ಅಮೃತ ಪಾತ್ರೆಯನ್ನು ಕಸಿದುಕೊಂಡು ಓಡಿ ಹೋಗಿದ್ದಾರೆ. ಭಗವಂತ ಮತ್ತೆ ಮೋಹಿನಿಯಾಗಿ ಆ ಪಾತ್ರೆಯನ್ನು ತೆಗೆದುಕೊಂಡು ದೇವತೆಗಳಿಗೆ ಮಾತ್ರ ಹಂಚಿದ್ದಾನೆ, ದೈತ್ಯರ ನಿಗ್ರಹ ಮಾಡಿದ. ಯಾರು ಭಗವದ್ಭಕ್ತರ ದ್ವೇಷಿಗಳು ಅವರು ವಿಷ್ಣು ದ್ವೇಷಿಗಳೂ ಸರಿನೇ. ಭಗವದ್ಭಕ್ತರ ದ್ವೇಷ ಅದು ವಿಷ್ಣು ದ್ವೇಷದಲ್ಲಿ ಪರಿವಸಾನವಾಗುತ್ತದೆ. ಈ ನಿಟ್ಟಿನಲ್ಲಿ ಅಹಿತರನ ಅಂದ್ರೆ ಏನು ಗೊತ್ತಾ, ಸುಜನರಿಗೆ ಅಹಿತವನ್ನು ಉಂಟು ಮಾಡಿದ, ಸುಜನರಿಗೆ ಅಂದ್ರೆ ದೇವತೆಗಳಿಗೆ ಕೆಟ್ಟದ್ದನ್ನ ಮಾಡಿದ ಆ ದೈತ್ಯರನ್ನು ಭಗವಂತ ಮುರಿದನು ಅಂದ್ರೆ ಅವರ ಗರ್ವ ಭಂಗ ಮಾಡಿದ, ಅವರನ್ನು ಸಂಹಾರ ಮಾಡ್ತಾನೆ. ಆ ದೈತ್ಯರ ನಿಗ್ರಹಕ್ಕೆ ಭಗವಂತ ಕಾರಣನಾಗಿದ್ದಾನೆ ಎಂಬ ಮಾತನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಅಂದ್ರೆ ತಿಳಿಸ್ತಾ ಇದ್ದಾರೆ ಬಹಳ ಚೆನ್ನಾಗಿ. ಅಂದ್ರೆ ಈ ಪದ್ಯದ ನಿಜವಾದ ಅರ್ಥ, ಕೃಷ್ಣ ಪರಮಾತ್ಮ ಏನು ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ, ಈ ಕಡೆ 4ನೇ ಅಧ್ಯಾಯದಲ್ಲಿ ಏನು ವಿಷಯಗಳನ್ನು ಹೇಳಿದ್ದಾನೆ ಅದೇ ಕನ್ನಡೀಕರಣ ಜಗನ್ನಾಥದಾಸರು ಮಾಡಿದ್ದಾರೆ. ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವ ಭಗವದ್ಭಕ್ತರು ಶುದ್ಧವಾದ ಭಕ್ತಿಯನ್ನು ಮಾಡುತ್ತಾ ಅನನ್ಯ ಭಾವದಿಂದ ಯಾರು ಭಗವಂತನನ್ನು ನಂಬಿದ್ದಾರೆ
ನಿಶ್ಚಿತವಾಗಿ ಭಗವಂತ ಅವರ ಯೋಗಕ್ಷೇಮವನ್ನ ನೋಡಿಕೊಳ್ತಾನೆ ಎಂಬ ಮಾತನ್ನು ಹೇಳಿದ್ದಾರೋ ಇಲ್ಲೋ. ಭಗವಂತ ನಾನೇ ಅವರ ಯೋಗಕ್ಷೇಮ ನೋಡಿಕೊಳ್ತೇನೆ ಅಂತ ಹೇಳಿದ್ದಾನೆ. ಇದರ ಜೊತೆಗೆ ದೇವರು ಹೇಳಿದ, ಯಾರು ನನ್ನನ್ನು ನಂಬಿದವರೋ ಅವರೆಲ್ಲ ಪಾಪಗಳನ್ನು ಪರಿಹಾರ ಮಾಡ್ತೇನೆ. 18ನೇ ಅಧ್ಯಾಯದ ಗೀತೆಯಲ್ಲಿ ದೇವರು ಹೇಳಿದ್ದಾನೆ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ. ನನ್ನನ್ನು ನಂಬಿದ ಭಗವದ್ಭಕ್ತರು ಯಾರಿದ್ದಾರೆ ಅವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತೇನೆ. ಈ ನಿಟ್ಟಿನಲ್ಲಿ ಭಗವಂತ ಸಕಲ ಪಾಪಗಳ ಪರಿಹಾರ ಮಾಡತಕ್ಕಂಥವನೆಂಬ ಮಾತನ್ನ ಸ್ಪಷ್ಟವಾಗಿ ಜಗನ್ನಾಥದಾಸರಿ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಕೊಟ್ಟದನು ಯಾವ ಭಗವದ್ಭಕ್ತರು ಭಕ್ತಿಯಿಂದ ಭಗವಂತನಿಗೆ ಅಲ್ಪವಾದ ಪದಾರ್ಥವನ್ನು ಸಮರ್ಪಣೆ ಮಾಡಿದರೂ ಕೂಡ ಕೈಗೊಂಬ ಅದನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಭಗವಂತ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಅನಂತ ಮಡಿಯಾಗಿ ಕೊಡ್ತಾನೆ ಅಂತ ಅರ್ಥ. ಮತ್ತು ಅರೇಕ್ಷಣ ಬಿಟ್ಟಗಲ ತನ್ನ ಭಕ್ತನನ್ನ ಭಗವಂತ ಅರ್ಧ ಕ್ಷಣವೂ ಕೂಡ ಬಿಟ್ಟಗಲೋದಿಲ್ಲ, ಅವರನ್ನು ಬಿಟ್ಟು ಹೋಗೋದಿಲ್ಲ. ಮತ್ತು ತನ್ನವರ ದುರಿತಗಳಟ್ಟುವನು ದೂರದಲ್ಲಿ, ತನ್ನ ಭಗವದ್ಭಕ್ತರು ಅಂತ ಯಾರಿದ್ದಾರೆ ಅವರ ಪಾಪಗಳನ್ನೆಲ್ಲ ಭಗವಂತ ಪರಿಹಾರ ಮಾಡ್ತಾನೆ. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಏನು ಹೇಳಿದ್ದಾರೆ ಗೀತೆಯಲ್ಲಿ, ಆ ರೀತಿ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ದುರಿತಾರಣ್ಯ ಪಾಪಕನಾದ ಪಾಪಗಳೆಂಬ ಅರಣ್ಯಕ್ಕೆ ಅಗ್ನಿಯಂತೆ ಇರತಕ್ಕಂತ ಭಗವಂತ ತನ್ನ ಭಕ್ತರ ಪಾಪಗಳನ್ನ ಸುಟ್ಟು ಹಾಕಿ ದೂರ ಮಾಡ್ತಾನೆ, ಪರಿಹಾರ ಮಾಡ್ತಾನೆ ಅಂತ ಅಭಿಪ್ರಾಯ. ಇದರ ಜೊತೆಗೆ ಯಾವ ರೀತಿ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಅಂದ್ರೆ, ಬೆಟ್ಟ ಬೆನ್ನಲಿ ಪರಿಸಿದವರುಳು, ಇಡೀ ಮಂದರ ಪರ್ವತವನ್ನೇ ಮಂದರ ಬೆಟ್ಟವನ್ನೇ ತನ್ನ ಬೆನ್ನಿನಲ್ಲಿ ಇರಿಸಿದ ಆ ದೇವತೆಗಳ ಮೇಲೆ ಭಗವಂತ ಸಿಟ್ಟು ಮಾಡಿದ್ದಾನ? ಸಿಟ್ಟು ಮಾಡಿದನೇನೋ ಹರಿ, ಸಿಟ್ಟು ಮಾಡದೇನೆ ಮತ್ತೆ ಭಗವಂತ ಅವರಿಗೆ ಅಮೃತವನ್ನು ಹಂಚಿ ಆ ದೈತ್ಯನ ನಿಗ್ರಹ ಮಾಡಿದ, ಅದಕ್ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ, ಅಮೃತವನ್ನ ಉಣಿಸಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಅದರಿಂದ ಅಹಿತರನು ಮುರಿದನು ಅಂದ್ರೆ, ಅಹಿತರನು ಆ ದೇವತೆಗಳಿಗೆ ವಿರೋಧಿಗಳಾಗಿರ್ತಕ್ಕಂಥ ದೇವತೆಗಳಿಗೆ ಅಹಿತವನ್ನು ಉಂಟು ಮಾಡಿದ ಆ ದೈತ್ಯರನ್ನ ಭಗವಂತ ಮುರಿದ ಅಂದ್ರೆ ಅವರ ಗರ್ವ ಭಂಗ ಮಾಡಿದ, ಅವರನ್ನು ಭಂಗ ಮಾಡಿದ, ಅವರ ನಿಗ್ರಹ ಮಾಡಿದ, ಆ ದೈತ್ಯರನ್ನೆಲ್ಲ ಭಗವಂತ ಸಂಹಾರ ಮಾಡಿದ್ದಾನೆ. ಒಂದು ಮಾತನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಈ ಅರ್ಥದಲ್ಲಿ ಚಿಂತನೆ ಮಾಡುತ್ತಾ ಆ ಪದ್ಯವನ್ನು ನೋಡೋಣ. ಕೊಟ್ಟದನ್ನು ಕೈ ಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ, ತುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಲ್ಲಿ ಪರಿಸಿದ ವರಳು ಸಿಟ್ಟು ಮಾಡಿದನೇನು ಹರಿಕಂಗೆಟ್ಟ ಸುರರಿಗೆ ಸುಧಯನ್ನುಣಿಸಿದ ಮುರಿದನ ಹಿತರನು. ಶ್ರೀಕೃಷ್ಣಾರ್ಪಣಮಸ್ತು.